ನಮಸ್ತೆ ವೀಕ್ಷಕರೇ, ನಿಮಗಿದು ಗೊತ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜನರೇ ಹುಷಾರ್ ಹುಷಾರ್ ಹುಷಾರ್, ಎಚ್ಚರ ಎಚ್ಚರ ಎಚ್ಚರ. ಕೊರೋನಾ ರಕ್ತ ಬೀಜಾಸುರನಂತೆ ಅಬ್ಬರಿಸಿದ್ದು ಆಯಿತು. ಬ್ಲಾಕ್ ಫಂಗಸ್ ಎಂಬ ಕರಿ ಹೆಮ್ಮಾರಿ ಜನರನ್ನ ಪರಿಪರಿಯಾಗಿ ಕಾಡಿದ್ದು ಆಯ್ತು. ವೈಟ್ ಫಂಗಸ್ ಬಂದು ಅಟ್ಟಾಸ ಮಾಡಿದ್ದು ಆಯ್ತು. ಈಗ ಮತ್ತೊಂದು ರೋಗ ಹೆಡೆ ಎತ್ತಿ ಬಿಸಿಬಿಡುತ್ತಿದೆ. ಒಂದು ಕಾಲದಲ್ಲಿ ಜಗತ್ತನ್ನೇ ಶ್ಮಶಾನ ಮಾಡಿ ತಣ್ಣಗೆ ಮಲಗಿದ್ದ ಕಾರ್ಕೋಟ ವಿಷ ಸರ್ಪ ಈಗ ಮತ್ತೊಮ್ಮೆ ತನ್ನ ಪೊರೆ ಕಳಚಿದೆ. ಇದು ಕೊರೋನಾಗಿಂತಲೂ ಡೆಡ್ಲಿ ಡೇಂಜರಸ್ ರೋಗ. ಒದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಇದು ಕೊರೋನಾದ ಅಪ್ಪ. ಅಷ್ಟಕ್ಕೂ ಯಾವುದು ಈ ರೋಗ ಅಂತೀರಾ? ಪ್ಲೇಗ್ ನಿಜ. ಶತಮಾನದ ಹಿಂದೆ ಮೃತ್ಯುಕೇಕೆ ಹಾಕಿದ್ದ ಪ್ಲೇಗ್ ಮತ್ತೊಮ್ಮೆ ಒಕ್ಕರಿಸಿಬಿಟ್ಟಿದೆ. ಜಗತ್ತಿನಲ್ಲಿ ಪ್ಲೇಗ್ ರೋಗದ ಕರಿಚಾಯಿ ಆವರಿಸಿಕೊಂಡಿದೆ. ನಾವು ಇವತ್ತು ಪ್ಲೇಗ್ ರೋಗದ ಬಗ್ಗೆ ಮಾಹಿತಿ ನೀಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಲು ಮರೆಯದಿರಿ. ಆಫ್ರಿಕಾದ ಕಾಂಗೋದಲ್ಲಿ ಪ್ಲೇಗ್ ರೋಗ ಕಾಣಿಸಿಕೊಂಡಿದೆ. ಇಲ್ಲಿನ ಯುಥೂರಿ ಪ್ರಾಂತದಲ್ಲಿ ಪ್ಲೇಗ್ ಅಟ್ಟಹಾಸ ಮಾಡಲು ಶುರು ಮಾಡಿದೆ. ಇಲ್ಲಿಯವರೆಗೆ 11 ಜನರ ಪ್ರಾಣವನ್ನ ಬಲಿ ತೆಗೆದುಕೊಂಡಿದೆ. ಡೇಂಜರಸ್ ಸಂಗತಿ ಅಂದ್ರೆ ಈ ಕಾಯಿಲೆ ಬಂದವರು ರಕ್ತ ವಾಂತಿ ಮಾಡಿಕೊಂಡು ಸಾಯುತ್ತಿದ್ದಾರೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾದಲ್ಲಿ ಪ್ಲೇಗ್ ರೋಗದ ಭೀತಿ ಶುರುವಾಗಿದೆ. ಆಸ್ಟ್ರೇಲಿಯಾದಲ್ಲಿ ಇಲಿಗಳ ತೊಂದರೆ ಹೆಚ್ಚಾಗಿದ್ದು ಲಕ್ಷಾಂತರ ಇಲಿಗಳ ದಾಳಿಯಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕೃಷಿ ಉತ್ಪನ್ನಗಳು ಹಾನಿಯಾಗಿವೆ. ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ನಲ್ಲಿರುವ ಹಳ್ಳಿಗಳಲ್ಲಿ ಲಕ್ಷಾಂತರ ಇಲಿಗಳ ಹಾವಳಿ ಶುರುವಾಗಿದೆ. ಈ ಮೂಲಕ ಕಳೆದ 4-5 ದಶಕಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಕಾಣಿಸಿಕೊಂಡಿದ್ದ ಪ್ಲೇಗ್ ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ನ್ಯೂ ಸೌತ್ ವೇಲ್ಸ್ ನಲ್ಲಿ ರಾತ್ರಿ ಹೊತ್ತಿನಲ್ಲಿ ಕೃಷಿ ಭೂಮಿ ಮಾತ್ರವಲ್ಲದೆ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ನಡೆಸುತ್ತಿರುವ ಇಲಿಗಳ ಸೈನ್ಯ ಮನೆಯ ವಸ್ತುಗಳನ್ನ ನಾಶಪಡಿಸುತ್ತಿದೆ. ಇಲಿಗಳು ಬಿಲವನ್ನ ಕೊರೆದು ಮನೆ ಆಸ್ಪತ್ರೆ ಕಚೇರಿ ಶಾಲೆಗಳನ್ನ ಸೇರುತ್ತಿದೆ. ಹೀಗಾಗಿ ಪ್ಲೇಗ್ ಭಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕೊರೋನಾ ಇನ್ನು ಮುಗಿದಿಲ್ಲ, ಈ ಮಧ್ಯೆ ಪ್ಲೇಗ್ ಭೀತಿ ಶುರುವಾಗಿದೆ. ಮುಂದೆ ಅದೇನೆಲ್ಲ ನೋಡಬೇಕು ಗೊತ್ತಿಲ್ಲ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಲು ಮರೆಯದಿರಿ. ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.